मदाचार्यात्याशमना विदेहे ओम वेदाय स्वाहा ण्यम भर्गो देवस्य धीमहि यो यो न प्रचोदयात् ओम आपो ज्योतिरसं कुम्भकारे चकार प्राणानायमे हस्तमस्तं ಸಾಮಾನ್ಯ ಪ್ರವೇಶ ಮಾಡಿ ವಾಸ್ತು ಹೋಮ ಗಣ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಮಾಡಿಸ್ತಾ ಇದ್ದೇವೆ ಸತ್ಯನ ಸ್ವಾಮಿ ಹೋಮ ಮತ್ತು ಲಕ್ಷ್ಮೀ ಹೋಮ ಮಾಡ್ತಾ ಇದ್ದೀವಿ ಸಾಮಾನ್ಯದಲ್ಲಿ ಈ ಮನೆಯಲ್ಲಿ ಏನೇ ದೋಷಗಳು ಎಲ್ಲ ಪರಿಹಾರವಾಗಲಿ ನಮ್ಮ ಮುಂದೆ ಮಾಡುವ ಎಲ್ಲ ಕೆಲಸವೂ ಕೂಡ ಶುಭವಾಗಲಿ ಎಲ್ಲ ಮಂಗಲ ಕಾರ್ಯಗಳು ಬೇಗ ಆಗಲಿ ಏನೇ ಕಂಟಕ ದೋಷ ಇದ್ರೂ ಎಲ್ಲ ಪರಿಹಾರ ಆಗಲಿ ಅಂತೇಳಿ ಸಂಕಲ್ಪ ಮಾಡ್ಕೊಡಿ ಇದರ ಕೈಗೂರಿ ಎಡಗೈಲಿ ಅಕ್ಷತೆ ಇಟ್ಕೊಳ್ಳಿ ಬಲಗೈನ ಮೇಲ್ಪಾಡು ಮುಚ್ಚಿರಿ ಬಲಗಡೆ ತೊಡೆ ಮೇಲೆ ಕೈ ಇಟ್ಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶಿವ ಶಿವ ಶಂಭೋ ರಾಜೇಯ ಪ್ರಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಾಧೇ ಶ್ವೇತವರಾಹ ಕಲ್ಪೆ ಮೈವ ಸ್ವತಾ ಮಂಗಲಂ ಧರೇ ಕಲಯುಗೇ ಪ್ರಥಮ ಪಾದೇ ಶಂಭೋ ದ್ವೀಪೇ ಬಲವ ವಿಷಯ ಭರತ ಖಂಡೇ ಮೇರೋ ದಕ್ಷಿಣ ದಿಗ್ಭಾಗೇ ಶ್ರೀ ಶೈಲಸ್ಯ ಪಶ್ಚಿಮ ಪ್ರದೇಶೇ ಪ್ರಣಾಮಿ ಪ್ರದೇಶೇ व्यावहारिका चांद्रमानेन शादेवान सुखे प्रभुवादे सृष्टि संवत्सराणां मध्ये अस्मिन् मृदे बिम्बे वम्भुः अस्मिन् भीमसेन नवर्यस्य नक्षत्रं शुनाजोजारत्य रेणुकवनाम्नेयं नक्षत्रं शुनाजोजारत्य सहा कुटुम्ब परिवार वेदा नूतन गृहप्रवेशार्था मातृनिलयस्य प्रधान शक्ति देवता होम पूजा करीशे सकल कंटक दोष निवारण हरता एक बारे वास्तु होम गण होम नवग्रह होम महामृत्युंजय होम सत्यनारायण महालक्ष्मी देवता होम पूजा करीशे सकल कंटक दोष निवारण हरता आयु आरोग्य संपूर्ण पूजा फला प्रसाद सिद्धि रूपक मनसा विष्ट प्रार्थना करोमि इति संकल्पे विश्वादराय विद्महे लालीलाय अग्निदेवता प्रचोदयात् अस्मिन् मुदले बिम्बे मे ओं भोः अग्निदेवता सैलं दिक्पालितापानपूजां करिष्ये ओं इन्द्राय नमः अग्नये नमः यमाय नमः नेत्राय नमः वर्णाय नमः वायव्याय नमः कुबेराय नमः ईशान्याय नमः मध्ये यज्ञपुरुषाय नमः ॐ सद्योजातं त्रिणशुद्धोदकं समर्पयामि भस्मनां परिकल्पयामि गन्धद्वारान्तरादर्शां नित्यपुरुषां करिष्यामि ईश्वरेयं सर्वभूतानां दामिनीं अलङ्काक्षरानि समर्पयामि योपां पुष्पं वेदा पुष्पान् चन्द्रमालाफलमा पुष्पम् पुष्पाणि समर्पयामि नैवेद्य तोर्सि ॐ भूर्भुवस्वः दत्तविदुर्वरेण्यं भर्गोदेवस्य धीमहि धियो यो नः प्रचोदयात् कदलीफला नैवेद्यं निवेदयामि नैवेद्यानन्तर्यन्तरम् आचमनं समर्पयामि
ओलेन शुद्धोदकेन स्थापयामि वेदोक्तं पुष्पाञ्जन तर्पयामि अग्निदेवताभ्यो नमः उत्तिष्ठ उत्तिष्ठ उत्तिष्ठः एकदेवा मम अभिमुखो प्राणमुखो भवान् ओम श्री महागणाधीश्वर देवताभ्यो नमः एकलंताय विद्महे वक्रतुण्डाय धीमहि वन्दे नारायणं ओम श्री कृष्ण देवताभ्यो इदं नमः विद्महे लालीलाय धीमहि धन्वन्तरिदेव प्रचोदयात् तस्माय नमः ओम वैश्वानराय विद्महे लालीलाय धीमहि धन्वन्तरिदेव प्रचोदयात् तस्माय नमः ओम वैश्वानराय विद्महे लालीलाय धीमहि धन्वन्तरिदेव प्रचोदयात् तस्माय नमः ओम देव प्रचोदयात् ಸ್ವಾಹ ಅಂತ ಹೇಳಿ ತುಪ್ಪ ಏನ್ ಹಾಕ್ತಾರಲ್ವಾ ಅದೇ ಸಮಯದಲ್ಲಿ ನಿಮ್ಮ ಹತ್ರ ಇರುವಂತ ವಸ್ತು ತಗೊಂಡು ನಾನು ಹಾಕಿದ ತಕ್ಷಣನೇ ನೀವು ಕೂಡ ಅದರಲ್ಲಿ ಸ್ವಸ್ವಲ್ಪ ಸ್ವಾಹ ಅಂತ ಹೇಳಿದ್ರೆ ಹಿಂಗೆ ಹಾಕಿದ್ರಿ ಈ ತರ ಬೆರಳು ತೋರಿಸಿ ಬೆರಳು ತೋರಿಸ ಇದರಲ್ಲಿ ಸ್ವಾಹ ಹಾಕಬೇಕು ಮುಂದೆ ಸ್ವಾಹ ಅಂತ ಹೇಳ್ತಾ ಹಾಕ್ರಿ ಸ್ವಾಹ ಅಂದ್ರೆ ಸ್ವೀಕರಿಸು ಮುತ್ತ ಬರ್ತಾರೆ ಅಕ್ಕಡೆ ಸರ್ ಹತ್ತೆ ಅಕ್ಕಡೆ ಹೋಗ್ತಾ ಇದ್ದೆ ಅದ್ ನೋಡ್ಬೇಕು ಬಾಗಲ ಬಾಡ್ತ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗ್ತವೆ ಆಕಸ್ಮಿಕವಾಗಿ ಬರುವಂತಹ ಎಲ್ಲ ದೋಷಗಳು ಪರಿಹಾರವಾಗ್ತವೆ ಮತ್ತು ಓಮದಲ್ಲಿ ಹಾಕುವ ದ್ರವ್ಯಗಳ ವಿಶೇಷಗಳು ಕೂಡ ಅದು ಎಡಮೂರಿ ಬಲ್ಮೂರಿ ಅಂತೇಳಿ ಈ ಮನೆಯ ಒಳಗಡೆ ಜಾಗದಲ್ಲಿ ಒಂದು ದೋಷ ಇದ್ರೆ ಕೆಲಸಕಾರ್ಯಗಳಿಗೆ ತುಂಬಾ ಅಡಚಣೆ ಆಗ್ತಾ ಇದೆ ಅದನ್ನ ಹಾಕಿ ಹೋಗಿ ಮಾಡೋದ್ರಿಂದ ಪರಿಹಾರ ಆಗುತ್ತೆ ಅದು ಭತ್ತದಡ್ಡು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗೋಸ್ಕರ ಅದನ್ನ ಹಾಕಿ ಹೋಮವನ್ನು ಮಾಡ್ತೀವಿ ಅದು ಬಿಳಿ ಸಾಸಿವೆ ಈ ಮನೆಯ ಸ್ಥಳದಲ್ಲಿ ಏನಾದ್ರು ಕೆಟ್ಟ ಗ್ರಹಗಳ ದೋಷ ವಾಸ ಇದ್ರೆ ಅಥವಾ ಕೆಟ್ಟ ದೋಷಗಳೇನಾದ್ರು ಆಗಿದ್ರೆ ಅದನ್ನ ಹಾಕಿ ಹೋಮ ಮಾಡೋದ್ರಿಂದ ಅದು ಪರಿಹಾರ ಆಗುತ್ತೆ ಇದು ಬಿಳಿ ಎಳ್ಳು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಏನಾದ್ರು ತಪ್ಪುಗಳು ಮಾಡಿದ್ರೆ ಆ ಎಲ್ಲ ತಪ್ಪುಗಳ ಕ್ಷಮಾಗೋಸ್ಕರ ಮತ್ತು ಶನಿ ದೋಷ ನಿವಾರಣೆಗೋಸ್ಕರ ಅದನ್ನ ಹಾಕಿ ಹೋಮವನ್ನು ಮಾಡ್ತೀವಿ ಇದು ಅವನ ಸಾಮಗ್ರಿ ಅಂತ ಹೇಳಿ ಇದನ್ನ ಹಾಕಿ ಹೋಮ ಮಾಡಿ ಅದರ ವಾಸನೆಯನ್ನ ಉಸಿರಾಡೋದ್ರಿಂದ ರೋಗ ರುಜಿನಗಳ ಕಾಡಾಟ ಏನಾದ್ರೂ ಈ ಸ್ಥಳದಲ್ಲಿ ಇದ್ರೆ ಆ ದೋಷ ಸಂಪೂರ್ಣ ಪರಿಹಾರ ಆಗುತ್ತೆ ಅದು ದಶಾಂಗ ಅಂತೇಳಿ ದೇವರಿಗೆ ನಾವೇನು ಉದುಬತ್ತಿ ಬೆಳಕುವ ಸುವಾಸನೆ ಬರಲಿ ಅಂತೇಳಿ ಅದನ್ನ ಹಾಕಿ ಹೋಮ ಮಾಡಿದ ಒಳ್ಳೆ ಯಜ್ಞದಲ್ಲಿ ಸುವಾಸನೆ ಉತ್ಪತ್ತಿ ಆಗುತ್ತೆ ಅದರಿಂದ ದೇವತೆಗಳು ಸಂಪ್ರೀತರಾಗಿ ಸಾಕ್ಷಾತ್ಮಾ ಸತ್ಯಂ ಲಕ್ಷ್ಮೇ ಸತ್ಯಂ ಭಜ್ಮೇ ಧಾತಾರಂ ಧಾತಾರಂ ಸ್ವಾಹ ಶ್ರೀ ಮಹಾ ಗಣಪತಯ ನಮಃ ಶ್ರೀ ಶ್ರೀ ಗಣಪತಯ ತಮೇವ ಪ್ರತ್ಯಕ್ಷಂ ದತ್ತಂ ಶ್ರೀಮೇವಾ ಕೇವಲಂ ಕರ್ತಾ ಶ್ರೀಮೇವಾ ಕೇವಲಂ ಕರ್ತಾ ಶ್ರೀ ಸ್ವಾಹ ಗಣಪತಯ ನಮಃ ಶ್ರೀ ಶ್ರೀ ಗಣಪತಯ ತಮೇವ
लोकपाल देवता।